ಅಂದ್ರೆ ನಾನು ನೈಟ್ ಟೈಮ್ ಅಲ್ಲೇ ನನ್ನ ಮಾತೆ ಬೆಳಗಿನ ಜಾಗ ನಾಯಿಗೆ ಒಂದೇ ಹೊತ್ತು ಊಟ ಸಾಕ ಹೇಗೆ ಯಾಕೆ ಹೇಗೆ ವ್ಯಾಕ್ಸಿನೇಷನ್ ಆಗಿದೆ ಅಥವಾ ಸ್ಟೆರಿಲೈಸೇಷನ್ ಆಗಿದೆ ಈ ನಾಯಿಗೆ ಹೇಗೆ ಕಂಡುಹಿಡಿತೀರಾ ಒಂದು ನಾಯಿಂದ ತುಂಬಾ ನಾಯಿಗೆ ಸ್ಪ್ರೆಡ್ ಆಗ ವೈರಸ್ ತರ ಬಟ್ ಇದು ಯಾವ್ದು ಮನುಷ್ಯನ್ ಬರಲ್ಲ ಮನುಷ್ಯನ್ಗೆ ಗೋವಾ ಬಂದ್ಬಿಟ್ಟು ಇಂಡಿಯಾದಲ್ಲಿ ಫಸ್ಟ್ ಸ್ಟೇಟ್ ಅನ್ಸುತ್ತೆ ಅದು ರೇಬಿಸ್ ಫ್ರೀ ಸ್ಟೇಟ್ ಅದು ಬಿಕಾಸ್ ನಾನು ಬರೋ ಟೈಮ್ ಅವ್ರು ಚೆನ್ನಾಗ್ ಗೊತ್ತು ಮಳೆ ಇರ್ಲಿ ಏನೇ ಇರ್ಲಿ ಅಲ್ಲಿ ಕಾಯ್ತಾ ಇರ್ತವೆ ಬಂದು ಸೊ ಅದಕ್ಕೆ ನಾನು ಮಿಸ್ ಮಾಡೋದಕ್ಕಾಗಲ್ಲ ಅವ್ರಿಗೆ ಮರಿ ಹಾಕಲ್ಲ ನಮ್ ಪ್ರಾಬ್ಲಮ್ ಇಲ್ಲ ತಲೆನೋವಿರಲ್ಲ ಅಂತ ಅವ್ರಿಗೆ ಗೊತ್ತು ಅದಕ್ಕೆ ಬಟ್ ಫಿಮೇಲ್ ಅದೇನಿಲ್ಲ ಫಿಮೇಲು ಮೇಲು ಡಿಫ್ರೆನ್ಸ್ ಏನಂದ್ರೆ ಆರು ತಿಂಗಳಾದ್ಮೇಲೆ ಫಿಮೇಲ್ ಡಾಗ್ಸ್ಗೆ ಒಂದು ಸ್ಟೆರಿಲೈಸೇಷನ್ ಮಾಡಿಸಿದ್ರೆ ಮೇಲ್ ಡಾಗ್ ತರನೇ ಅದು. ಸೊ ನೀವು ಯಾವ್ಯಾವ ಸಂಸ್ಥೆಗಳು ಅಂದ್ರೆ ಭಾರತ ನಮ್ಮ ಕರ್ನಾಟಕದಲ್ಲಿ ತುಂಬಾ ಇದಾವೆ ಎನ್ ಜಿ ಒಗಳು ರೆಸ್ಕ್ಯೂ ನೀವು ಯಾವ್ಯಾವ ಸಂಸ್ಥೆ ಜೊತೆ ಟೈಪ್ ಆಗಿದ್ದೀರಾ ಹೇಗೆ? ಸೊ ನಾನು ಬಂದು ಅದೇ ಪ್ರವೀಣ್ ಶೆಲ್ಟರ್ ಬಿ ಸೇವ್ ಆನಿಮಲ್ಸ್ ಜೊತೆ ವರ್ಕ್ ಮಾಡಿದ್ದೀನಿ ಕ್ಲೋಸ್ಲಿ. ಆಮೇಲೆ ಗಿರೀಶ್ ಅಂತ ಒಬ್ಬರಿದ್ದಾರೆ ರೆಸ್ಕ್ಯೂರ್ ಅವ್ರು ಕೆಂಗೇರಿನಲ್ಲಿದ್ದಾರೆ ಅವರು ಎ ಆರ್ ಎಫ್ ಅಂತ ಆನಿಮಲ್ ರೈಟ್ಸ್ ಫಂಡ್ ಅಂತ ಈ ಎರಡು ಆರ್ಗನೈಸೇಷನ್ ಜೊತೆ ನಾನು ತುಂಬ ಕ್ಲೋಸ್ ಆಗಿ ವರ್ಕ್ ಮಾಡಿದ್ದೀನಿ. ನನ್ನ ಹಲವಾರು ನಾಯಿಗಳು ಅವರು ನೋಡ್ಕೋತಾ ಇದ್ದಾರೆ ಈಗ ಯಾವ್ದು ರೋಡಲ್ಲಿ ಸರ್ವೈವ್ ಆಗದೆ ಅಂತ ನಾಯಿಗಳಿಗೆಲ್ಲ ನಾನು ಅಲ್ಲಿ ಕಳಿಸಿದ್ದೀನಿ. ಸೊ ಈಗ ನೀವು ಫುಡ್ ಇನ್ ನನ್ನ ಬ್ರೀಡಿಂಗ್ ಹೇಳ್ತಿದ್ರಿ ಅಂದ್ರೆ ನನ್ನ ನೈಟ್ ಟೈಮ್ ಅಲ್ಲೇ ನನ್ನ ಬೆಳಗಿನ ಜಾಗ ನಾಯಿಗೆ ಒಂದೇ ಹೊತ್ತು ಊಟ ಸಾಕ ಹೇಗೆ ಯಾಕೆ? ಸಿ ಏನಾಗುತ್ತೆ ಅಂದ್ರೆ ನಾಯಿಗಳು ಬಂದು ಸ್ಕ್ಯಾವೆಂಜ್ ಮಾಡೋ ಸ್ಕಿಲ್ ಇರುತ್ತೆ. ಸ್ಕ್ಯಾವೆಂಜಿಂಗ್ ಅಂದ್ರೆ ತನ್ನ ಊಟನ ಅದೇ ಹುಡ್ಕೊಂಡು ಹೋಗೋ ಸ್ಕಿಲ್ ಇರುತ್ತೆ. ಹಂಗಂತ ಈ ನಾವೇನು ವೇಸ್ಟ್ ಹಾಕದೆ ಇದ್ರೆ ಅವು ಸರ್ವೈವ್ ಆಗಲ್ಲ. ಈಗ ನೋಡಿ ನೀವು ಗಾರ್ಬೇಜ್ ಎಲ್ಲಿ ನೋಡ್ತಿರೋ ಅಲ್ಲೆಲ್ಲ ತುಂಬಾ ನಾಯಿಗಳಿರುತ್ತೆ. ಅದು ಯಾಕೆ ಅಂದ್ರೆ ಅವ್ರು ಸ್ಕ್ಯಾವೆಂಜ್ ಮಾಡ್ಕೊಂಡು ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಅಂದ್ರೆ ಒಂದ್ ದಿನ ಇವಾಗ ಒಂದ್ ಮೀಲ್ ಬದಲು ಎರಡ್ ಮೀಲ್ ಮೂರ್ ಮೀಲ್ ಹಾಕೋದ್ರಿಂದ ಅವ್ ಸ್ಕಿಲ್ಸ್ ಹೊರಟೋಗುತ್ತೆ. ಸೊ ಅವ್ ಸ್ಕಿಲ್ ಹಾಕಿ ಇವಾಗ ನಾನು ಇರೋ ಅಷ್ಟಿನ ನಾನು ಹಾಕ್ತೀನಿ ನನ್ನ ಆಕ್ಸನ್ಸ್ ಅದು ಯಾರು ನೋಡ್ಕೋತಾರ ಅದನ್ನ. ಸೊ ಆ ಸ್ಕಿಲ್ ಇರ್ಬೇಕು ಅವಕ್ಕೆ. ಸೊ ಅದರಿಂದಾನೇ ಒಂದ್ ಮೀಲ್ ಹಾಕ್ತೀನಿ ದಿನಕ್ಕೆ. ಸೊ ಆ ಒಂದು ಉದ್ದೇಶಕ್ಕೆ ಅಂದ್ರೆ ನಾಯಿಗಳು ತಮ್ಮ ವೃತ್ತಿಯನ್ನ ಮರಿಬಾರದು. ಈ ಬೀದಿ ನಾಯಿಗಳಲ್ಲಿ ಒಂದಷ್ಟು ಅಂದ್ರೆ ಕೆಲವು ಏರಿಯಾಗಳಲ್ಲಿ ಸಿಕ್ಕಾಗ್ತಾ ಇದೆ ನಮ್ಮ ಬೆಂಗಳೂರಿನಲ್ಲಿ ನಾವು ಕಂಪೇರ್ ಮಾಡಿದ್ರೆ ಕೆಲವು ಏರಿಯಾಗಳಲ್ಲಿ ಜಾಸ್ತಿ ಇದಾವೆ ಕೆಲವು ಏರಿಯಾಗಳಲ್ಲಿ ಕಡಿಮೆ ಇದೆ. ಆಮೇಲೆ ತುಂಬಾ ಜನಗಳಿಗೆ ಅಂದ್ರೆ ಈ ಬೀದಿ ನಾಯಿಗಳಿಂದ ನಮ್ಗೆ ತೊಂದರೆ ಮಕ್ಕಳಿಗೆ ಸಮಸ್ಯೆ ಆಗ್ತಿದಾವೆ ಅಥವಾ ಈ ವ್ಯಾಕ್ಸಿನೇಷನ್ಸ್ ಇದೆ ಹೇಗೆ ವ್ಯಾಕ್ಸಿನೇಷನ್ ಆಗಿದೆ ಅಥವಾ ಸ್ಟೆರಿಲೈಸೇಷನ್ ಆಗಿದೆ ಈ ನಾಯಿಗೆ ಹೇಗೆ ಕಂಡುಹಿಡಿತೀರಾ ಹೇಗೆ? ಸೊ ಸ್ಟೆರಿಲೈಸೇಷನ್ ಬಂದು ನಾಯಿಗಳು ಕಿವಿ ಎರಡು ಕಟ್ ಆಗಿರುತ್ತೆ ಅಂದ್ರೆ ವಿ ಶೇಪ್ ಕಟ್ ಮಾಡಿ ಒಂದ್ ಕಿವಿ ಮಾಡಿರ್ತಾರೆ ಇಲ್ಲಾಂದ್ರೆ ಎರಡು ಕಿವಿ ಅದು ಎನ್ ಜಿ ಒ ಮೇಲೆ ಹೋಗುತ್ತೆ. ಸೊ ಯಾವ ನಾಯಿ ನಿಮ್ಗೆ ನಿಮ್ ಏರಿಯಾದಲ್ಲಿ ಸ್ಟೆರಿಲೈಸ್ ಆಗಿಲ್ಲ ಅಂದ್ರೆ ಯಾವ ಅಂದ್ರೆ ಕಿವಿ ಕಟ್ ಆಗಿಲ್ಲ ಅಂದ್ರೆ ಸ್ಟೆರಿಲೈಸ್ ಆಗಿಲ್ಲ ಅಂತ. ಸೊ ಅಂತ ಟೈಮಲ್ಲಿ ಬಿ ಬಿ ಎಂ ಪಿ ಕಾಲ್ ಮಾಡಿಬಿಟ್ಟು ಇಷ್ಟ ನಾಯಿ ಇದೆ ಸ್ಟೆರಿಲೈಸ್ ಆಗದೆ ಇರೋದು ಅಂತ ಹೇಳಿದ್ರೆ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ. ವ್ಯಾಕ್ಸಿನೇಷನ್ ಡ್ರೈವು ಪ್ರತಿ ತಿಂಗಳು ಅಥವಾ ಎರಡೆರಡು ತಿಂಗಳು ನಡೆಯುತ್ತೆ. ವ್ಯಾಕ್ಸಿನೇಷನ್ ಅಂದ್ರೆ ಅವ್ರು ಬರೀ ಹ್ಯೂಮನ್ ಫೇವರ್ ಅಲ್ಲಿ ಹಾಕ್ತಾರೆ ರೇಬಿಸ್ ಇಂಜೆಕ್ಷನ್ ಮಾತ್ರ. ಸೊ ರೇಬಿಸ್ ಒಂದು ಸಾಕಾಗಲ್ಲ ನಾಯಿಗೆ. ರೇಬಿಸ್ ಪ್ರೊಟೆಕ್ಷನ್ ರೇಬಿಸ್ ಅಂದ್ರೆ ಆಂಟಿ ರೇಬಿಸ್ ಬಂದು ರೇಬಿಸ್ ಪ್ರೊಟೆಕ್ಷನ್ ಅಷ್ಟೇ. ಅದು ಬಿಟ್ಟು ತುಂಬಾ ಕಾಯಿಲೆಗಳಿದೆ ನಾಯಿಗಳಲ್ಲಿ. ಕೆನೈನ್ ಡಿಸ್ಟೆಂಪರ್ ಅಂತ ಇದೆ, ಪಾರ್ವೋ ಅಂತ ಇದೆ, ಹೆಪಿಟೈಟಿಸ್ ಅಂತ ಇದೆ. ಇದೆಲ್ಲ ಏರ್ಬೋನ್ ಡಿಸೀಸ್ ಅಂದ್ರೆ ಕೋವಿಡ್ ತರನೇ ಒಂದು ನಾಯಿಂದ ತುಂಬಾ ನಾಯಿಗೆ ಸ್ಪ್ರೆಡ್ ಆಗ ವೈರಸ್ ತರ. ಬಟ್ ಇದು ಯಾವ್ದು ಮನುಷ್ಯನ್ ಬರಲ್ಲ, ಮನುಷ್ಯನ್ಗೆ ಬರೋದು ಒಂದೇ ಒಂದು ನಾಯಿಂದ ಅಂದ್ರೆ ರೇಬಿಸ್. ಸೊ ರೇಬಿಸ್ ಜೊತೆ ನಾವು 9-in-1 ಅಂತ ಹೇಳಿದ್ನಲ್ಲ, ಅಥವಾ ಇನ್ನೊಂದು 7-in-1 ಅಂತ ಬರುತ್ತೆ, 6-in-1 ಅಂತ ಬರುತ್ತೆ. ನೇಮ್ ಹೇಳ್ದಂಗೆ 6 types ಆಫ್ ವೈರಸ್ ಇಂದ ಪ್ರೊಟೆಕ್ಷನ್ ಕೊಡುತ್ತೆ, ಅಥವಾ 7 types. ಸೊ ಆ ಇಂಜೆಕ್ಷನ್ಸ್ ವ್ಯಾಕ್ಸಿನ್ಗೂ ಇಂಪಾರ್ಟೆಂಟ್ ನಾಯಿಗಳಿಗೆ ಹಾಕೋದು, ಇಲ್ಲ ಅಂದ್ರೆ ಕಾಯಿಲೆಗಳಿಗೂ ಅವಕ್ಕೂ ಬರುತ್ತೆ ಕಾಯಿಲೆಗಳು. ಸೊ ನೀವು ವ್ಯಾಕ್ಸಿನೇಷನ್ ಅಂತ ಹೇಳಿದ್ರೆ ಯಾವ್ಯಾವ ಹಂತದಲ್ಲಿ ಈಗ ನಾಯಿಗಳಿಗೆ ವ್ಯಾಕ್ಸಿನೇಷನ್ಸ್ ಮಾಡಿಸಬೇಕಾಗುತ್ತೆ, ಈಗ ರೇಬಿಸ್ ಇದಾಗಿರೋದು ಅಥವಾ 9-in-1 ಯಾವ್ಯಾವ ಹಂತದಲ್ಲಿ ಎಷ್ಟು ಗ್ಯಾಪ್ ಎಲ್ಲ ಮಾಡಿಸಬೇಕಾಗುತ್ತೆ? ಸೊ ಬಿ ಬಿ ಎಂ ಪಿ ಕಡೆಯಿಂದ ಬರೀ ರೇಬಿಸ್ ಹಾಕೋದು, ಆಂಟಿ ರೇಬಿಸ್ ಹಾಕ್ತಾರೆ. ಸೊ ಹಾಕಿದ್ಮೇಲೆ ತಲೆ ಹತ್ರ ಪೇಂಟ್ ಹಚ್ಚಿ ಹೋಗ್ತಾರೆ, ಬ್ಲೂ ಪೇಂಟ್ ಅಥವಾ ಗ್ರೀನ್ ಪೇಂಟ್. ಆ ಮಾರ್ಕ್ ಇದ್ರೆ ಓಕೆ ರೇಬಿಸ್ ಇಂಜೆಕ್ಷನ್ ಆಗಿದೆ ಅಂತ. ಯೂಶಲಿ ಸ್ಟೆರಿಲೈಸೇಷನ್ ಕರ್ಕೊಂಡು ಹೋದಾಗ ಮುಂದ್ ಫಸ್ಟ್ ನಾಯಿಗಳಿಗೆ ರೇಬಿಸ್ ಹಾಕ್ಸ್ಬಿಟ್ಟೆ, ಆಂಟಿ ರೇಬಿಸ್ ಹಾಕ್ಸ್ಬಿಟ್ಟೆ, ಆಮೇಲೆ ಸ್ಟೆರಿಲೈಸ್ ಮಾಡ್ಸೋದು ನಾಯಿನ. ಸೊ ಅದೊಂದು. ಇನ್ನೊಂದು, ಯಾವ್ಯಾವ ಹಂತದಲ್ಲಿ ನಾವು ವ್ಯಾಕ್ಸಿನ್ ಹಾಕ್ಬೇಕು ಅಂದ್ರೆ ಹುಟ್ಟಿದ ಮರಿಗಳಿಗೆ ಫಸ್ಟ್ ತಿಂಗಳಲ್ಲಿ ಬರೀ 9-in-1 ಅಥವಾ 7-in-1 ರೇಬಿಸ್ ಹಾಕಲ್ಲ ಅವಾಗ ಫಸ್ಟ್ ತಿಂಗಳಲ್ಲಿ. ಸೊ 21 days ಗ್ಯಾಪ್ ಅಲ್ಲಿ 3 months ಕಂಟಿನ್ಯೂಸ್ ಆಗಿ ವ್ಯಾಕ್ಸಿನ್ಸ್ ನಡೀತಾ ಇರುತ್ತೆ ಪಪ್ಪಿಗಳಲ್ಲಿ, ಪಪ್ಪೀಸ್ ಮಾತ್ರ ಇರು. ಬಟ್ ನಾಯಿ 1 ವರ್ಷ ಆದ್ಮೇಲೆ ಅಡಲ್ಟ್ ಡಾಗ್ಸ್ಗೆ ಪ್ರತಿ ವರ್ಷ ವ್ಯಾಕ್ಸಿನೇಷನ್ ಇಯರ್ಲಿ ಒನ್ಸ್, ಅದು ಪ್ರತಿ ವರ್ಷ ಆಗ್ಲೇಬೇಕು. ಈಗ ಬಿ ಬಿ ಎಂ ಪಿ ಅವರು ಅಷ್ಟೇ, ಪ್ರತಿ ವರ್ಷ ಬಂದು ಇಷ್ಟಿಷ್ಟು ವಾರ್ಡ್ಸ್ ನ ಕವರ್ ಮಾಡ್ತಾರೆ. ರೀಸೆಂಟ್ ಆಗಿ ನಮ್ಮ ವಾರ್ಡ್ ಅಲ್ಲೂ ಕವರ್ ಆಯ್ತು, ಎಷ್ಟೊಂದು ನಾಯಿಗಳಿಗೆ ಆಂಟಿ ರೇಬಿಸ್ ಹಾಕಿ ಹೋಗಿದ್ರು. ಸೊ ಈಗ ಅಕಸ್ಮಾತ್ ಈ ನಾಯಿಗಳ ಬೀದಿ ನಾಯಿಗಳ ಡೆತ್ ಆದ್ರೆ ಕೆಲಸದಲ್ಲಿ ಫೀಡರ್ಸ್ ಮೇಲೆ ಅವ್ರು ಊಟ ಹಾಕ್ತಿದ್ರಪ್ಪ, ಅದಕ್ಕೆ ಅದು
ಅವ್ರ ಜವಾಬ್ದಾರಿ ನಮ್ದಲ್ಲ ಅಂತ ಹೇಳ್ತಾರೆ. ಸೊ ಈಗ ಡೆತ್ ಆಯ್ತು ಅಂತಂದ್ರೆ ಹೇಗೆ ಅದನ್ನ ನೀವು ಅದರ ನೆಕ್ಸ್ಟ್ ಪ್ರೊಸೆಸ್ ಹೇಗೆ ಮಾಡ್ತೀರಿ, ಹೇಗೆ? ಸೊ BBMP ಕಡೆಯಿಂದ ಕಂಟ್ರೋಲ್ ರೂಮ್ಸ್ ಇರುತ್ತೆ, ಮತ್ತೆ ಅವರು ಯಾವುದೇ ಆನಿಮಲ್ ಡಾಗ್ ಅಂತ ಅಲ್ಲ ತಗೊಂಡು ಹೋಗ್ತಾರೆ ಬಂದು, ನೀವು ಕಾಲ್ ಮಾಡಿ ಹೇಳಿದ್ರೆ ಈ ಥರ ಇಲ್ಲಿ ಯಾವುದೋ ಒಂದು ಡೆತ್ ಆಗಿದೆ ಅಂದರೆ ಅವ್ರು ತೊಗೊಂಡು ಹೋಗ್ತಾರೆ. ಬಟ್ ಅದು ಬಿಟ್ಟು ನಾನು ಕೇಳೋದಾದರೆ ನನಗೆ ಓಪನ್ ಸ್ಪೇಸಸ್ ಅಲ್ಲಿ ಎಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ತೊಗೊಂಡು ಹೋಗಿ ನಾನು ಅದಕ್ಕೆ ಲಾಸ್ಟ್ ರೈಟ್ಸ್ನ ಕೊಡ್ತೀನಿ. ಬಟ್ ಊಟ ಹಾಕೋದು ಒಂದೇ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಅವ್ರನ್ನ ಕಳ್ಸ್ಕೊಡೋದು ಅಷ್ಟೇ ಇಂಪಾರ್ಟೆಂಟು, ಅದು ಡಿಗ್ನಿಫೈಡಾಗಿ ಕಳ್ಸ್ಕೊಡೋದು ಇಂಪಾರ್ಟೆಂಟ್ ನನಗೆ. ಅದು ನಮ್ಮ ಥರನೇ ಒಂದು ಲೈಫು, ಸೊ ನಾನು ಹಾಗೆ ಬಿಡಲ್ಲ ರೋಡಲ್ಲಿ, ಎಲ್ಲಾದರೂ ಒಂದು ಕಡೆ ಜಾಗ ತೊಗೊಂಡು ಲಾಸ್ಟ್ ರೈಟ್ಸ್ ಮಾಡಿಸಿ ಕಳಿಸ್ತೀನಿ. ನೀವು ಅವಾಗ ಮಾತಾಡ್ತಾ ಒಂದು ಮಾತು ಹೇಳಿದ್ರೆ ಗೋವಾದಲ್ಲಿ ನಮ್ಮ ಅದರ ವಿಚಾರವಾಗಿ ನೀವು ಮಾತಾಡಿದ್ರಿ. ಸೊ ಗೋವಾ ಬಂದ್ಬಿಟ್ಟು ಇಂಡಿಯಾದಲ್ಲಿ ಫಸ್ಟ್ ಸ್ಟೇಟ್ ಅನ್ಸುತ್ತೆ, ಅದು ರೇಬಿಸ್ ಫ್ರೀ ಸ್ಟೇಟ್. ಅದು ಪ್ರತಿಯೊಂದು ಬೀದಿ ನಾಯಿಗಳಿಗೂ ವ್ಯಾಕ್ಸಿನೇಷನ್ ಆಗಿದೆ, ಪ್ರತಿಯೊಂದು ಬೀದಿ ನಾಯಿಗಳಿಗೂ ಕೇರ್ ಟೇಕರ್ ಇದ್ದಾರೆ, ಊಟ ಸಿಗ್ತಾ ಇದೆ, ಅಥವಾ ಎಷ್ಟೊಂದು ಅಡಾಪ್ಟ್ ಆಗಿದೆ. ಯಾಕೆಂದ್ರೆ ಅದು ಟೂರಿಸ್ಟ್ ಪ್ಲೇಸ್ ಆಗಿದ್ರಿಂದ ಅವ್ರಿಗೆ ನಾಯಿಗಳ ಅವಶ್ಯಕತೆ ಇದೆ, ಅಂದರೆ ಅಡಾಪ್ಟ್ ಮಾಡ್ಕೋತಾರೆ ಅವರು. ಸೊ ಗೋವಾ ಬಂದ್ಬಿಟ್ಟು ಫಸ್ಟ್ ಸ್ಟೇಟ್ ಇಂಡಿಯಾದಲ್ಲಿ ರೇಬಿಸ್ ಇಲ್ಲದೆ ಇರೋದು. ಸೊ ಈ ವಿಚಾರವಾಗಿ ನಾನು ಇನ್ನೊಂದು ಕಂಟಿನ್ಯೂ ಮಾಡೋದಾದ್ರೆ, ನಮ್ಮ ಬೆಂಗಳೂರಿನಲ್ಲಿ 2019 ಸರ್ವೆ ಪ್ರಕಾರ ಆಲ್ಮೋಸ್ಟ್ ಒಂದು 3 lakh ನಾಯಿಗಳು ಬೀದಿ ನಾಯಿಗಳು ಇದ್ದಾವೆ ಅಂತ ಹೇಳಿ ಒಂದು ಅಸಂಪ್ಷನ್ ಇದೆ, ಅಂದರೆ ಲೆಕ್ಕಾಚಾರ ಸರ್ವೆ ಮಾಡಿರೋ ಪ್ರಕಾರ. ಅದರಲ್ಲಿ ಕೇವಲ 1.7 ಅಂದರೆ 50% ಅಷ್ಟೇ ಆಸ್ಪಾಸಲ್ಲೇ ಮಾತ್ರ ಅದಕ್ಕೆ ಅಡಾಪ್ಟೇಷನ್ಸ್ ಆಗಿರೋದು, ಅದು ವ್ಯಾಕ್ಸಿನೇಷನ್ಸ್ ಪ್ರೊಸೆಸ್ ಆಗಿರೋದು. ಸೊ ನಾನು ಹೇಳೋದ್ರಿಂದ ನಮ್ಮ ಚಾನೆಲ್ ಮೂಲಕ ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಆ ಬೀದಿ ನಾಯಿಗಳ ಇವ್ರು ಹೇಳಿದಂಗೆ ಅದು ಒಬ್ಬರದೇ ರೆಸ್ಪಾನ್ಸಿಬಲ್ ಅಲ್ಲ, ಸರ್ಕಾರ ಅಂತಂದ್ರೆ ನಾವು ಅದರಲ್ಲಿ ಒಂದು ಪಾಲಿರ್ತೀವಿ. ಸೊ ಆ ಥರದ್ದು ಎಲ್ಲೆಲ್ಲಿ ನಿಮಗೆ ಗೊತ್ತಾಗುತ್ತೋ ಅಥವಾ ಆ ಥರ ವಿಷಯಗಳು ಗೊತ್ತಾಗುತ್ತೋ ದಯವಿಟ್ಟು BBMPಗೆ ತಿಳಿಸಿ, ಅದಕ್ಕೆ ಆದಂಥ ಒಂದು ಟೀಮ್ ಇದೆ, ಅವರು ಅದನ್ನು ಇಂಜೆಕ್ಟ್ ಮಾಡಿ ಅಥವಾ ಅದನ್ನು ಏನು ಪ್ರೊಸೆಸ್ ಮಾಡಬೇಕು ಆ್ಯಸ್ ಪರ್ ದಿ ಲಾ, ಆ್ಯಸ್ ಪರ್ ದಿ ರೂಲ್ಸ್ ಏನು ಮಾಡ್ತಾರೆ ಅದನ್ನು ಮಾಡ್ತಾರೆ. ದಯವಿಟ್ಟು ನಾಯಿಗಳನ್ನು ಸಾಯಿಸೋದಕ್ಕಾಗಲಿ ಅಥವಾ ಅದಕ್ಕೆ ಹೊಡೆಯೋದಾಗಲಿ ಮಾಡಿಬಿಡಿ, ಅದು ನಿಮಗೆ ತಿರುಗುತ್ತೆ ಹೊರತು ಅದರಿಂದ ನಿಮ್ಗೇನು ಉಪಯೋಗ ಇಲ್ಲ ಅಂತ ಹೇಳ್ತಾರೆ, ನಾನು ಕಂಟಿನ್ಯೂ ಮಾಡ್ತಾ. ಸೊ ಈಗ ನೀವು ಹೇಳ್ತಿರ್ತೀರಿ ಅಂದರೆ ಕೆಲವು ಮಳೆ ಬಂದ ಸಮಯದಲ್ಲೂ ನಾನು ಫೀಡ್ ಮಾಡ್ತಿರ್ತೀನಿ, ಇದು ಮಾಡ್ತೀನಿ, ಯಾಕೆಂದ್ರೆ ಈಗ ನೀವು ಅಲ್ಲೆಲ್ಲ ಫುಡ್ ಹಾಕ್ಬೇಕಾದಾಗ ನಾಯಿಗಳು ಬಂದು ಊಟ ಮಾಡುತ್ತೆ, ಯಾಕೆಂದ್ರೆ ಮಳೆ ಬರ್ತಿರ್ತಂದ್ರೆ ಅಲ್ಲೆಲ್ಲ ಶೆಲ್ಟರ್ ಇರುತ್ತೆ, ನೀವು ಅಲ್ಲಿ ಫುಡ್ ಹಾಕಬೇಕು ಕೆಲಸಕ್ಕೆ ಮಳೆ ಬಂದಾಗ ಫುಡ್ ಕೊಚ್ಕೊಂಡು ಹೋಗೋದಾಗ ನಡೀತಿರುತ್ತೆ, ಹೇಗೆ ಅದನ್ನ ನೀವು ಮ್ಯಾನೇಜ್ ಮಾಡ್ತೀರಿ? ಸೊ ಅದೇ ನೀವು ಹೇಳಿರೋ ಪ್ರಕಾರನೇ ಮಳೆ ಬಂದಾಗ ಊಟ ಕೊಚ್ಕೊಂಡು ಹೋಗುತ್ತೆ. ಸೊ ನಾನು ಹಾಕಿಲ್ಲ ಅಂದ್ರೂ ಏನೇ ಅದು ಗಾರ್ಬೇಜ್ ಏರಿಯಾ ಹೋಗಿ ಹುಡ್ಕೋದಿದ್ರೆ ಈ ಹೆವಿ ರೇನ್ ಸ್ಪೆಷಲಿನಲ್ಲಿ ಯಾವುದೇ ಊಟ ಸಿಗಲ್ಲ ಅವಕ್ಕೆ. ಅಂತ ಟೈಮಲ್ಲಿ ಬಂದಿನ ಬರ್ಬೋದು ಮಳೆ, ಅಥವಾ ಕಂಟಿನ್ಯೂಸ್ ಆಗಿ ಸೈಕ್ಲೋನ್ ಇದ್ರೆ 2-3 ದಿನ ಅದು ಒಂದು ವಾರ ತನಕ ಹೋಗ್ಬೋದು. ಸೊ ಒಂದು ವಾರ ತನಕ ಯಾರಿಗೆ ಆದ್ರೂ ಹಸ್ನ ತಡ್ಕೊಂಡಿರೋದಕ್ಕಾಗಲ್ಲ. ಸೊ ಅದಕ್ಕೆ ನಾನು ಹೆವಿ ರೇನ್ಸ್ ಏನೇ ಬರಲಿ, ಮಳೆ ಇರಲಿ, ಯಾವುದೇ ಇರಲಿ, ಅವಕ್ಕೆ ಬೌಲ್ ಅಥವಾ ಪ್ಲೇಟ್ಸ್ ಅಲ್ಲಿ ತಗೊಂಡು ಹೋಗಿರ್ತೀನಿ. ಅಂಡ್ ಅವು ಇರೋ ಜಾಗಕ್ಕೆ ನಾನು ತಗೊಂಡು ಹೋಗಿರ್ತೀನಿ, ಅವು ಬಂದು ತಿಂತಾವೆ. ಬಿಕಾಸ್ ನಾನು ಬರೋ ಟೈಮ್ ಅವ್ರು ಚೆನ್ನಾಗಿ ಗೊತ್ತು, ಮಳೆ ಇರಲಿ ಏನೇ ಇರಲಿ ಅಲ್ಲಿ ಕಾಯ್ತಾ ಇರ್ತವೆ ಬಂದು. ಸೊ ಅದಕ್ಕೆ ನಾನು ಮಿಸ್ ಮಾಡೋದಕ್ಕಾಗಲ್ಲ. ಹಾಗೆ ಓಕೆ, ನಿಮ್ಮ ಅಂದ್ರೆ ಈಗ ನೀವು ಆವಾಗಲೇ ಹೇಳಿದ್ರೆ ನೀವೊಂದು ಶೆಲ್ಟರ್ ಮಾಡಬೇಕು ಅಥವಾ, ಸೊ ಹೇಗೆ ಪ್ಲಾನಿಂಗ್ಸ್ ಎಲ್ಲ ಹೇಗೆ ಮಾಡ್ಕೊಂಡಿದ್ದೆ, ಅಂದರೆ ಖರ್ಚು ವೆಚ್ಚಗಳು ಅಥವಾ, ಯಾಕೆಂದ್ರೆ ಯಾರಾನ ಒಬ್ರು ಇದನ್ನ ನೋಡುವಂಥವ್ರು ಒಂದಷ್ಟು ಫಂಡ್ಸ್ ಅಥವಾ NGOಗಳು ಸಪೋರ್ಟ್ ಮಾಡೋತ್ತಾರೆ, ಯಾವ ರೀತಿ ನೀವು ಪ್ಲಾನಿಂಗ್ ಮಾಡ್ಕೊಂಡಿದ್ರ ಶೇರ್ ಮಾಡೋದು? ಸೊ ಸದ್ಯಕ್ಕೆ ನಾನು ಅದ್ರ ಬಗ್ಗೆ ಪ್ಲಾನಿಂಗ್ ಏನು ಮಾಡ್ಕೊಂಡಿಲ್ಲ, ಅದು ಬರೀ ನಂದು ವಿಶ್ ಲಿಸ್ಟ್ ಅಲ್ಲಿರೋಂಥದ್ದು ಸದ್ಯಕ್ಕೆ. ಸೊ ಮುಂದೆ ಹೋಗ್ತಾ ಹೋಗ್ತಾ ಪ್ರಾಬಬ್ಲಿ ಅದ್ರ ಬಗ್ಗೆ ಹೆಂಗೆ ನಾನು ಒಂದು ಲ್ಯಾಂಡ್ ತೊಗೊಂಡು ಅಥವಾ ಏನು ಮಾಡಬೇಕು ಅದ್ರ ಬಗ್ಗೆ ಅಂತ ನಾನು ಯೋಚನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಒಂದು ಪ್ರಾಪರ್ಟಿ ಅಥವಾ ಲ್ಯಾಂಡ್ನ ಪರ್ಚೇಸ್ ಮಾಡೋದಾಗಲಿ ಪ್ರಾಣಿಗಳಿಗೋಸ್ಕರ. ಅದಾದಮೇಲೆ ಹೆಂಗೆ ನಾನು ಅದನ್ನ ಮ್ಯಾನೇಜ್ ಮಾಡಬೇಕು, ಫಂಡ್ಸ್ ಎಲ್ಲಿಂದ ರೇಸ್ ಮಾಡಬೇಕು, ಅಥವಾ ಎಷ್ಟು ಜನನ ಇಟ್ಕೋಬೇಕು ಲೇಬರ್ಸ್ನ ನೋಡ್ಕೊಳ್ಳೋದಕ್ಕೆ, ನಾಯಿಗಳನ್ನ ನೋಡ್ಕೊಳ್ಳೋದಕ್ಕೆ ಅಂತ ಅದೆಲ್ಲ ಪ್ರಾಬಬ್ಲಿ ನಮ್ಗೆ ಒಂದ್ಸಲ ಆ ಸ್ಟೇಜಿಗೆ ಹೋದ್ಮೇಲೆ ಅದೆಲ್ಲ ಯೋಚನೆ ಮಾಡೋಕ್ಕಾಗುತ್ತೆ. ಓಕೆ, ಸೊ ನೀವು ಅವಾಗಲೇ ಒಂದು ಮಾತು ಹೇಳ್ತಾ ಅಂದರೆ ಅಡಾಪ್ಟೇಷನ್ಸ್ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ಬೆಂಗಳೂರಿನಲ್ಲಿ ಒಂದು ಅಡಾಪ್ಟೇಷನ್ಸ್ಗೆ ಅಂತ ಹೇಳ್ಬಿಟ್ಟು ಒಂದು ರೂಲ್ಸ್ ಮಾಡ್ತಾರೆ, ಒಂದು 3-4 years ಬಿಫೋರ್, ಅಂದರೆ ಪ್ರತಿಯೊಬ್ಬ ಯಾರೇ ಸ್ವಂತ ನಾಯಿಯಾಗಲಿ ಅಥವಾ ಅಡಾಪ್ಟೇಷನ್ಸ್ ಬಂದ ಒಂದು ಚಿಪ್ ಇರುವಂಥದ್ದು ಒಂದು ಟೋಕನ್ ಹಾಕಬೇಕು ನಾಯಿಗಳಿಗೆ, ಅದು ಗೊತ್ತಾಗಬೇಕು ಅಂತ ಹೇಳಿ, ಬಟ್ ಅದು ಜಾಸ್ತಿ ಸಕ್ಸಸ್ ಆಗಲಿಲ್ಲ, ರೀಸನ್ಸ್ ಏನಾದರೂ ಗೊತ್ತಾ ನಿಮಗೆ? ಹೌದು, ಸೊ ಮೈಕ್ರೋಚಿಪ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಎವ್ರಿ ಮೈಕ್ರೋಚಿಪ್ ಜೊತೆ ಒಂದು ಕೋಡ್, QR code ಥರ ಅಸೋಸಿಯೇಟ್ ಆಗಿರುತ್ತೆ. ಸೊ ಈ ಇನ್ಫಾರ್ಮೇಶನ್ ಎಲ್ಲ ನೀವು ಸ್ಕ್ಯಾನ್ ಮಾಡಿದ್ರೆ QR code ಆ ಡಾಗ್ ಇನ್ಫಾರ್ಮೇಶನ್ ಎಲ್ಲ ಒಂದು ಸೆಂಟ್ರಲ್ ಡೇಟಾ ಬೇಸ್ ಥರ ಒಂದು ಏಜೆನ್ಸಿ ಮೇಂಟೈನ್ ಮಾಡ್ತಾ ಇರುತ್ತೆ, ಅಲ್ಲಿ ಮಾತ್ರ ಅದು ಸಿಗುತ್ತೆ, ರಿಟ್ರೀವ್ ಮಾಡ್ಕೊಳಕಾಗುತ್ತೆ ನಮ್ಗೆ ಇನ್ಫಾರ್ಮೇಶನ್. ಸಪೋಸ್ ಇವಾಗ ನಾಯಿ ಮೈಕ್ರೋಚಿಪ್ ಆಗಿದೆ, ಕಳ್ದೋಗಿದೆ, ಎಲ್ಲ ರೋಡಲ್ಲಿ ಹೋಗ್ತಾರೆ, ಎಲ್ಲರೂ ನಾಯಿನ ಮುಟ್ಟಿ QR code ಸ್ಕ್ಯಾನ್ ಮಾಡೋದಕ್ಕೆ ಧೈರ್ಯ ಇರಲ್ಲ. ನಾಯಿ ಇದ್ದೋರ್ ಜೊತೆ ಅಂದ್ರೆ ನಾಯಿ ನಮ್ಮ ಹತ್ರ ಇದ್ರೆ ಅವಾಗ ನಮ್ಗೆ ಧೈರ್ಯ ಇರುತ್ತೆ ಮಾತಾಡ್ಸಕ್, ಅಂದ್ರೆ ಬಿಹೇವಿಯರ್ ಅರ್ಥ ಮಾಡ್ಕೊಳಕಾಗುತ್ತೆ. ಸೊ ಯಾಕೆ ಇದು ಸಕ್ಸಸ್ ಆಗಿಲ್ಲ ಅಂದ್ರೆ ಎಲ್ಲರೂ ಹೋಗಿ ಈಗ ಕಳ್ದೋಗಿರೋ ನಾಯಿ ಎಲ್ಲೋ ಸಿಕ್ತು ಅನ್ಕೊಳ್ಳಿ, ಅವ್ರು ಹೋಗಿ QR code ನಮ್ಗೆ ಯಾಕೆ ಇದು ನಮ್ಗೆ ತಲೆನೋವು ಇದು ಅದೆಲ್ಲ, ಅದೆಲ್ಲರೂ ಮಾಡಲ್ಲ, ಅದನ್ನ ಕೆಲವ್ರು ಮಾತ್ರ ಮಾಡ್ತಾರೆ. ಅದಕ್ಕೆ ಈ ಮೈಕ್ರೋಚಿಪ್ ಅನ್ನೋದು ಅಷ್ಟು ಸಕ್ಸಸ್ ಇಲ್ಲ. ಸೊ ನನ್ನ ಪ್ಲಾನ್ ಇರೋದೇನಂದ್ರೆ ಈಗ GPS tracking ತರ
ಏನಾದ್ರು ಮಾಡಿ ಈಗ ಕಳ್ದೋಗಿರೋ ನಾಯಿ ಅಂತ ಅಲ್ಲ, ಎಷ್ಟೊಂದು ಕಡೆ ಇಲ್ಲೀಗಲ್ ರೀಲೊಕೇಶನ್ ನಡೀತಾ ಇದೆ. ಅಂದ್ರೆ ಇಲ್ಲೀಗಲ್ ಆಗಿ ಎಲ್ಲೋ ಕರ್ಕೊಂಡು ಹೋಗಿ ಬಿಟ್ಬಿಡೋದು ನಾಯಿನ, ಅದು ನಮ್ಮ ಇದು ಲಾ ಪ್ರಕಾರ ಅದ್ ಮಾಡಂಗಿಲ್ಲ. ಏನಾದ್ರೂ ಮಾಡಿದ್ರೆ ನೀವ್ ಆತರ ಏನಾದ್ರು ಕೇಸ್ ಅಲ್ಲಿ ಇನ್ವಾಲ್ವ್ ಆಗಿದ್ರೆ ನಿಮ್ ಮೇಲೆ ಸ್ಟ್ರಾಂಗ್ ಕೇಸ್ ನ ಫೈಲ್ ಮಾಡ್ಬೋದು ಎಫ್ಐಆರ್ ಜೊತೆ ಎವಿಡೆನ್ಸ್. ಸೊ ಆತರ ಕೆಲಸ ಮಾಡಕ್ ಹೋಗ್ಬೇಡಿ ಯಾರು. ರಿಲೊಕೇಶನ್ ಬಂದು ತುಂಬಾ ಇಲ್ಲೀಗಲ್ಲು. ಅದು ನಾಯಿಗಳು ಈಗ ಬೇರೆ ಏರಿಯಾಕ್ ಹೋದ್ರೆ ಬೇರೆ ನಾಯಿಗಳು ಅಟ್ಯಾಕ್ ಮಾಡಿ ಫುಡ್ ಸಿಗಲ್ಲ, ಸೊ ಎಷ್ಟೊಂದು ಪ್ರಾಬ್ಲಮ್ಸ್ ಆಗುತ್ತೆ ಅಲ್ಲಿರೋ ರೆಸಿಡೆಂಟ್ಸ್ಗೂ ಪ್ರಾಬ್ಲಮ್ಸ್ ಅದು. ಸೊ ರಿಲೊಕೇಶನ್ ಮಾತ್ರ ಯಾವತ್ತು ಮಾಡಬೇಡಿ. ಸೊ ಇಲ್ಲೀಗಲ್ ಆಗಿ ರಿಲೊಕೇಟ್ ಆಗಿರೋ ನಾಯಿಗಳಿಗೆ ಏನಾದ್ರೂ GPS ಟ್ರ್ಯಾಕಿಂಗ್ ತರ ಏನಾದ್ರೂ ಇನ್ಸರ್ಟ್ ಮಾಡಿ ಆತರ, ಇನ್ನೂ ಅದ್ರ ಮೇಲೆ ಯೋಚನೆ ಇದೆ ನನಗೆ, ಅದ್ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಸದ್ಯಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಇದೊಂದು ಪ್ಲಾನ್ ಇದೆ. ಯಾಕೆಂದ್ರೆ ನೀವು ರಿಲೊಕೇಶನ್ಸ್ ಬಗ್ಗೆ ಮಾತಾಡ್ತಾ ಬಟ್ ನಾನೆಲ್ಲ ಒಂದ್ ಕಡೆ ಓದಿದ್ ಅಂದ್ರೆ BBMP ಇಲ್ಲಿ ಒಂದಷ್ಟು ದಿವಸ ವ್ಯಾಕ್ಸಿನೇಷನ್ ಆದ್ಮೇಲೆ ನಾಯಿಗಳಿಗೆ ಕರ್ಕೊಂಡೋಗಿ ಎಲ್ಲೆಲ್ಲೋ ಬೇರೆ ಕಡೆ ಬಿಡ್ತಾ ಇದ್ರು, ಅಥವಾ ಎಕ್ಸ್ಚೇಂಜ್ ಮಾಡ್ತಾ ಇದ್ರು, ಕೆಲವು ಕಡೆ ಶೆಲ್ಟರ್ಸ್ ಬಿಡ್ತಾ ಇದ್ರು, ಅದಕ್ಕೆ ಒಂದಷ್ಟು ಪ್ರಾಣಿ ಪ್ರಿಯ ಇರೋ ಅನ್ನೋದು ಒಂದಷ್ಟು ಅದಕ್ಕೆಲ್ಲ ಅಪೋಸ್. ಸೊ ಬಹುಶಃ ನೀವು ಹೇಳೋ ಕಾರಣ ಏನಕ್ಕೆ ಅದು ರಿಲೊಕೇಶನ್ ಮಾಡಬಾರ್ದು ನಾಯಿಗಳಿಗೆ? ಸೊ ರಿಲೊಕೇಶನ್ ಇಂದ ಈಗ ಡಾಗ್ಸ್ ಬಂದು ಅವೆಲ್ಲ ಟೆರಿಟೋರಿಯಲ್, ಇದು ನನ್ನ ಏರಿಯಾ, ಇದು ನನ್ನ ಮನೆ, ಇದು ಬಿಟ್ರೆ ನನಗೆ ಗೊತ್ತಿಲ್ಲ ಅಂತ ಇರೋ ನಾಯಿಗಳು. ಸೊ ನೀವು ಅದನ್ನ ಕರ್ಕೊಂಡು ಹೋಗಿ ಬೇರೆ ಏರಿಯಾಗ ಬಿಟ್ಟಾಗ ಆ ಏರಿಯಾದಲ್ಲಿರೋ ನಾಯಿಗಳು ಅಟ್ಯಾಕ್ ಮಾಡ್ತವೆ, ಇದನ್ನ ಸರ್ವೈವ್ ಆಗಕ್ಕೆ ಬಿಡಲ್ಲ. ಇನ್ನೊಂದು ಊಟದ ಕೊರತೆ, ನೀರು ಊಟ ಇಲ್ಲಿ ಸಿಗ್ತಾ ಇರುತ್ತೆ ಅಲ್ಲಿ ಸಿಗಲ್ಲ, ಸೊ ಅದೊಂದು. ಇನ್ನೊಂದು ಏನಂದ್ರೆ ಅಲ್ಲಿರೋ ಜನಕ್ಕೂ ಪ್ರಾಬ್ಲಮ್, ಹೊಸ ಹೊಸ ನಾಯಿಗಳು ಪ್ರತಿದಿನ ಬಂದ್ರೆ ಅಲ್ಲಿರೋ ರೆಸಿಡೆಂಟ್ಸ್ ಕಂಪ್ಲೇಂಟ್ ರೇಸ್ ಮಾಡ್ತಾರೆ. ಸೊ ಅದಕ್ಕೇನೆ ರಿಲೊಕೇಶನ್ ಮಾಡಬಾರ್ದು. ರಿಲೊಕೇಶನ್ ಇಲ್ಲಿ ಈಗಲು ನಮ್ಮ ICC ಪೆನಲ್ ಕೋಡ್ ಪ್ರಕಾರ 428-429 ಪ್ರಕಾರ ಯಾವುದೇ ಇಲ್ಲೀಗಲ್ ರಿಲೊಕೇಶನ್ ಆಗಿರ್ಲಿ, ಪಾಯ್ಸನ್ ಹಾಕೋದಾಗಿರ್ಲಿ, ನಾಯಿಗಳನ್ನು ಹೊಡಿಯೋದಾಗಿರ್ಲಿ, ಕಲ್ತೊಂಡು ಓಡಿಸೋದಾಗಿರ್ಲಿ, ಇದೆಲ್ಲ ಇಲ್ಲೀಗಲ್. ಏನಾದರೂ ಅದನ್ನ ನೀವು ಮಾಡಿದ್ರೆ ಸ್ಟ್ರಾಂಗ್ ಕೇಸ್ನ ನಾವು ಫೈಲ್ ಮಾಡ್ಬೋದು. ಎಷ್ಟೊಂದು ಕೇಸಲ್ಲಿ ನಾನು ಇನ್ವಾಲ್ವ್ ಆಗಿದ್ದೀನಿ. ಫೈರ್ ಹಾಕ್ಸಿ ಅಂದ್ರೆ ಜೈಲ್ಗೆ ಹೋಗೋ ತನಕ ಆ ಸ್ಟೇಜ್ ಕೂಡ ರೀಚ್ ಆಗುತ್ತೆ. ಸೊ ಇದೆಲ್ಲ ನಮ್ಮ ಲಾನಲ್ಲಿ ಇಲ್ಲ, ಯಾಕೆಂದ್ರೆ ನಾಯಿಗಳು ನಮ್ಮ ಲಾನಲ್ಲಿ ಪ್ರೊಟೆಕ್ಟೆಡ್ ಆನಿಮಲ್ಸ್. ಸೊ PCA ಅಂದ್ರೆ ಪ್ರಿವೆನ್ಷನ್ ಆಫ್ ಆನಿಮಲ್ ಕ್ರುಯಲ್ಟಿ 1960 ಲಾ ಪ್ರಕಾರ ಡಾಗ್ಸ್ ಬಂದು ದೇ ಆರ್ ಪ್ರೊಟೆಕ್ಟೆಡ್ ಅಂಡರ್ ಆರ್ ಲಾ. ಸೊ ಈ ತರ ಇಲ್ಲೀಗಲ್ ಆಕ್ಟಿವಿಟೀಸ್ ಮಾಡಿದಾಗ ನೀವು ಪ್ರಾಬಬ್ಲಿ ಅದು ಫೈನಲ್ ಕೂಡ ಎಂಡ್ ಆಗ್ಬೋದು, ಇಲ್ಲ ಅಂದ್ರೆ ಜೈಲ್ ಅಲ್ಲಿ ಕೂಡ ಹೋಗ್ಬೋದು, ಅದು ಅಂದ್ರೆ ನೀವು ಜೈಲ್ ಅಲ್ಲಿ ಕೂಡ ಇರ್ಬೋದು. ಸೊ ಈ ಎಷ್ಟೊಂದು ರೀಸನ್ಸ್ ಇಂದ ನಾಯಿಗಳನ್ನ ರಿಲೊಕೇಟ್ ಮಾಡಹಂಗಿಲ್ಲ. ಸೊ ಇವ್ರು ಅದನ್ನ ಹೇಳ್ತಿದ್ದಂಗೆ ನಾನು ಆ ಪೀನಲ್ ಕೋಡ್ ಹೇಳ್ತಿದ್ದೆ. ಸೊ ಆಲ್ಮೋಸ್ಟ್ ಒಂದು ನಿಮ್ಗೆ 6 months to 1 year ತನಕ ನಿಮ್ಗೆ ಜೈಲ್ ಶಿಕ್ಷೆ ಆಗುತ್ತೆ, 3,000 to 1,00,000 rupees ತನಕ ನಿಮ್ಗೆ ಫೈನ್ ಬೀಳತ್ತೆ. ಹಾಗಾಗಿ ಅದಕ್ಕೆ ಅಂದ್ರೆ 1960 ಪ್ರೊಟೆಕ್ಟಿವ್ ಆಕ್ಟ್ ಅಂತ ಹೇಳಿ ಒಂದು ಸೆಂಟ್ರಲ್ ಗವರ್ಮೆಂಟ್ ಇದಿದೆ, ಅಮೆಂಡ್ಮೆಂಟ್ ಇದೆ. ಸೊ ಅದರ ಪ್ರಕಾರನೇ ಅದು ನಡೆಯುತ್ತೆ. ಹಾಗಾಗಿ ದಯವಿಟ್ಟು ಆ ಥರದ್ದು ಏನಕ್ಕೂ ಮಾಡಬೇಡಿ. ನಿಮ್ಮಿಂದ ನಿಮ್ಮಿಂದ ನಾಯಿಗಳಿಂದ ನಿಮ್ಗೆ ಏನಾದ್ರೂ ತೊಂದರೆ ಆಗ್ತಿದೆ, ತುಂಬಾ ಸೀರಿಯಸ್ ಇಶ್ಯೂ ಆಗ್ತಿದೆ ಅಂದ್ರೆ BBMP ಕಂಟ್ರೋಲ್ ರೂಮ್ಗೆ ವಿಷಯ ತಿಳಿಸಿ ಅವರು ಬಂದು ಕೇರ್ ಟೇಕಿಂಗ್ ಮಾಡ್ತಾರೆ ಅಂತ ಹೇಳಿ ನಾನು ಹೇಳ್ತೀನಿ. ನಿರಂತರ ಸ್ಟುಡಿಯೋಸ್ ಅದ್ಭುತವಾದಂತಹ ಇಂಟರ್ವ್ಯೂಸ್ ಗಳನ್ನ ನೋಡೋಕೆ ಈ ಚಾನೆಲ್ ಅಲ್ಲಿ ಸಿಗುತ್ತೆ. ದಯವಿಟ್ಟು ನೀವೆಲ್ಲರೂ ಅದನ್ನ ನೋಡಿ ಅವ್ರನ್ನ ಪ್ರೋತ್ಸಾಹಿಸಿ. ಎಲೆಮರೆಯ ಕಾಯಿ ಆಗಿರುವಂತಹ ಕಲಾವಿದರನ್ನೆಲ್ಲ ಹುಡುಕಿ ಹುಡುಕಿ ಇಂಟರ್ವ್ಯೂ ಮಾಡ್ತಿದೆ. ನೆರೆ ಹಿಂದೆ ಏನೇ ನಡೀತಾ ಇದೆ ಅಂತ ತಿಳ್ಕೊಳ್ಳಿ. ಆದ್ರೆ ಅತ್ಯುತ್ತಮವಾದ ಕಂಟೆಂಟ್ ಗಳನ್ನ ಹಾಕೋದಿದೆಯಲ್ಲ, ನಿರಂತರವಾಗಿ ನೋಡುಗರನ್ನ ಹಿಡಿದಿಟ್ಕೊಳ್ಳುವಂತಹ ಕಂಟೆಂಟ್ ಗಳನ್ನ ಹಾಕ್ತಾ ಹೋಗ್ತದೆ. ತುಂಬಾನೇ ಯುನೀಕ್ ಸೆಲೆಕ್ಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಗಳಿದೆ. ನಿರಂತರ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನಾನು ಕೂಡ ಸಬ್ಸ್ಕ್ರೈಬ್ ಮಾಡಿದ್ದೀನಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಶನ್ ಗೋಸ್ಕರ ಬೆಲ್ ಐಕಾನ್ ಒತ್ತಿ. ನಿರಂತರ ಸ್ಟುಡಿಯೋಸ್ ಅವರಿಗೆ ನನ್ನ ಬೆಸ್ಟ್ ವಿಶಸ್. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್ ನಿರಂತರ ಸ್ಟುಡಿಯೋಸ್. ಆಲ್ ದ ಬೆಸ್ಟ್ ನಿರಂತರ ಯೂಟ್ಯೂಬ್ ಚಾನೆಲ್. ಆಲ್ ದ ಬೆಸ್ಟ್ ಟು ನಿರಂತರ ಸ್ಟುಡಿಯೋಸ್.